ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ನೌ ಇನ್ ಯೆಸ್ಟರ್ಡೇಸ್ ಕ್ಲಾಸ್ ಸೊ ವಿ ಡಿಸ್ಕಸ್ಡ್ ಅಬೌಟ್ ದಿ ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಬೋತ್ ಸ್ಪರ್ಮ್ಯಾಟೋಜೆನಿಸಿಸ್ ಅಂಡ್ ಓಜೆನಿಸಿಸ್. ನಿನ್ನೆಯ ಒಂದು ಕ್ಲಾಸ್ನಲ್ಲಿ ನಾವು ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅನ್ನು ನೋಡ್ತಾ ಹೋದ್ವಿ. ಸ್ಪರ್ಮ್ಯಾಟೋಜೆನಿಸಿಸ್ ಮತ್ತೆ ಓಜೆನಿಸಿಸ್ನ ಯಾವ ರೀತಿ ಆಗತ್ತೆ, ಓಗೋನಿಯಲ್ ಸೆಲ್ ಅಂಡ್ ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ಸ್ ಇಂದ ಎಲ್ಲಿ ಬರುತ್ತೆ ಅದು ಡಿವಿಷನ್ಗೆ ಹೋಗಿ, ಸೊ ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ ಫೈನಲಿ ರಿಲೀಸ್ ಅ ಸ್ಪರ್ಮ್ ಅಂಡ್ ಓಗೋನಿಯಲ್ ಸೆಲ್ ಫೈನಲಿ ರಿಲೀಸ್ ಎಗ್ ಆರ್ ಓವಮ್. ಸೊ ದಟ್ ಈಸ್ ದಿ ಫಿನಾಮಿನಲ್ ಈಸ್ ಕಾಲ್ಡ್ ಸ್ಪರ್ಮ್ಯಾಟೋಜೆನಿಸಿಸ್ ಅಂಡ್ ಓಜೆನಿಸಿಸ್. ದೆನ್ ಸೊ ಇನ್ ಓಜೆನಿಸಿಸ್ ದೆನ್ ವಿ ಸ್ಟಡೀಡ್ ದಿ ಮೆನ್ಸ್ಟ್ರುಯಲ್ ಸೈಕಲ್. ಓಜೆನಿಸಿಸ್ ಆದ ನಂತರ ನಾವು ನೋಡಿದ್ವಿ ಮೆನ್ಸ್ಟ್ರುಯಲ್ ಸೈಕಲ್ ಅನ್ನ ನೋಡಿದ್ವಿ. ಸೊ ದಿ ಮೆನ್ಸ್ಟ್ರುಯಲ್ ಸೈಕಲ್ ದಟ್ ಈಸ್ ಈವೆಂಟ್ಸ್ ಕ್ಯಾನ್ ಅಕರ್ ಇನ್ ದಿ ಬಿಗಿನ್ಸ್ ಆಫ್ ಫಸ್ಟ್ ಮೆನ್ಸ್ಟ್ರುಯೇಷನ್ ಟು ಕಮೆನ್ಸ್ಮೆಂಟ್ ಆಫ್ ನೆಕ್ಸ್ಟ್ ಮೆನ್ಸ್ಟ್ರುಯೇಷನ್ ಆರ್ ಮೆನ್ಸ್ಟ್ರುಯಲ್ ಸೈಕಲ್ ಈಸ್ ಕಾಲ್ಡ್ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಕರಿತೇವೆ. ಚೇಂಜಸ್ ಆಗ್ತದೆ. ಸೊ ಇಟ್ ಈಸ್ ಅದರ್ವೈಸ್ ಕಾಲ್ಡ್ ಆಸ್ ದಟ್ ಈಸ್ ಈವೆಂಟ್ಸ್ ಅಕರ್ ಇನ್ ದಿ ಮೆನ್ಸ್ಟ್ರುಯಲ್ ಸೈಕಲ್ ಸೊ ಇಟ್ ಕಂಪ್ಲೀಟ್ಸ್ ವಿತ್ ಇನ್ ಎ ಮಂತ್ ಆರ್ ಎಕ್ಸಾಕ್ಟ್ಲಿ 27 to 28 days. ಸೊ ದಿ ಚೇಂಜಸ್ ಅಲಾಂಗ್ ವಿತ್ ದಿಸ್ ಸೈಕಲ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಆಸ್ ಒವೇರಿಯನ್ ಸೈಕಲ್. ಇದನ್ನೇನಂತ ಕರಿಬಹುದು ಮತ್ತೆ ನಾವು ಒವೇರಿಯನ್ ಸೈಕಲ್ ಅಂತಲೂ ಕರಿಬಹುದು. ಸೊ ಆ ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿ ನಾವು 4 phases ಅನ್ನು ನೋಡಿದ್ವಿ. 1 phase ಈಸ್ ಮೆನ್ಸ್ಟ್ರುಯೇಷನ್ ಫೇಸ್, 1 to 5, 5th day ಆಫ್ ಮೆನ್ಸ್ಟ್ರುಯಲ್ ಸೈಕಲ್, 1 to 5 days ನಡೆಯುವಂತಹ ಸ್ಟೇಜ್ ಮೆನ್ಸ್ಟ್ರುಯೇಷನ್ ಸ್ಟೇಜ್. ನೆಕ್ಸ್ಟ್ 6 to 13 ಬರುವಂತದ್ದನ್ನ ನಾವು ಫಾಲಿಕ್ಯುಲರ್ ಸ್ಟೇಜ್ ಅಂತ ಕರೆದ್ವಿ, ಪ್ರೊಲಿಫರೇಷನ್ ಸ್ಟೇಜ್ ಅಂತ ಹೇಳಿದ್ವಿ. ದೆನ್ 14th day ಒಂದೇ ದಿನ ಏನ್ ಹೇಳ್ತೀವಿ ಅದನ್ನ ಆ ಸ್ಟೇಜ್ ಅನ್ನ ಓವ್ಯುಲೇಟರಿ ಫೇಸ್ ಅಂತ ಕರೆದ್ವಿ. ಬಿಕಾಸ್ ಆನ್ ದಟ್ ಡೇ ರಿಲೀಸ್ ಆಫ್ ಎಗ್ ಆರ್ ಓವಮ್ ಫ್ರಮ್ ದಿ ಮೆಚೂರ್ ಗ್ರಾಫಿಯನ್ ಫಾಲಿಕಲ್. ಸೊ ಓವ್ಯುಲೇಷನ್ ಟೇಕ್ಸ್ ಪ್ಲೇಸ್ ಆನ್ ದಿ 14th day ಆಫ್ ಮೆನ್ಸ್ಟ್ರುಯಲ್ ಸೈಕಲ್. ದೆನ್ ದಿ 16th to 27th day ದಟ್ ಈಸ್ ಕಾಲ್ಡ್ ದಿ ನೆಕ್ಸ್ಟ್ ಫೇಸ್ ದಟ್ ಈಸ್ ದಿ ನೆಕ್ಸ್ಟ್ ಕಮೆನ್ಸ್ಮೆಂಟ್ ಆಫ್ ದಿ ನ್ಯೂ ಮೆನ್ಸ್ಟ್ರುಯಲ್ ಸೈಕಲ್. ಹೀಗೆ 4 ರೀತಿಯಾಗಿರ್ತಕ್ಕಂಥ ಫೇಸಸ್ ಅನ್ನ ನಮ್ಮ ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿ ನೋಡ್ವಿ. ಇನ್ ಫಿಮೇಲ್ ಹ್ಯೂಮನ್ ಸೊ ದಿ ಆಕ್ಟಿವ್ ರಿಪ್ರೊಡಕ್ಟಿವ್ ಸೈಕಲ್ ಎಂಡ್ಸ್ ಅರೌಂಡ್ ದಿ ಏಜ್ ಆಫ್ 48 to 50 years. ಸೊ ದಟ್ ಕಂಡೀಷನ್ ಈಸ್ ಸೆಟ್ ಟು ಬಿ ಮೆನೋಪಾಸ್. ಏನಂತ ಹೇಳ್ತೀವಿ ಅದನ್ನ ಮೆನೋಪಾಸ್ ಅಂತ ಕರಿತೇವೆ. ಸೊ ಡಿಫೈನ್ ಮೆನೋಪಾಸ್ ಇಟ್ ಈಸ್ ಡಿಫೈನ್ಡ್ ಆಸ್ ಸೀಸನ್ಸ್ ಆಫ್ ಮೆನ್ಸ್ಟ್ರುಯಲ್ ಸೈಕಲ್ ಅರೌಂಡ್ ದಿ ಏಜ್ ಆಫ್ 50 ಈಸ್ ಕಾಲ್ಡ್ ಮೆನೋಪಾಸ್ ಅಂತ ಹೇಳ್ತೀವಿ. ಏನು 48 to 50 ವರ್ಷಕ್ಕೆ ಬರುವಾಗ ಏನಾಗುತ್ತೆ, ಆ ವರ್ಷಕ್ಕೆ ಕಾಲಿಟ್ಟಾಗ ಫೀಮೇಲ್ ಹ್ಯೂಮನ್ ಅಲ್ಲಿ ಏನಾಗುತ್ತೆ ಆ ಓವರಿ ಒಳಗೆ ನಡೆಯುವಂತಹ ಮೆನ್ಸ್ಟ್ರುಯಲ್ ಸೈಕಲ್ ಏನಾಗುತ್ತೆ ಕಂಪ್ಲೀಟ್ ಆಗಿ ಏನಾಗುತ್ತೆ ಸ್ಟಾಪ್ ಆಗ್ತದೆ. ಸೀಸನ್ಸ್ ನಥಿಂಗ್ ಬಟ್ ಸ್ಟಾಪ್ ಅಂತ ಕರಿತೇವೆ. ಹಾಗೆ ಸ್ಟಾಪ್ ಆಗುವಂತಹ ಅವಳು ರಿಪ್ರೊಡಕ್ಟಿವ್ ಆಕ್ಟಿವ್ ರಿಪ್ರೊಡಕ್ಟಿವ್ ಸೈಕಲ್ ಏನಾಗುತ್ತೆ ದಟ್ ಎಂಡ್ಸ್. ಸೊ ಅಟ್ ದಿ ಏಜ್ ಆಫ್ 50 ಅಂತ ಕರಿತೇವೆ, ಇನ್ ಬಿಟ್ವೀನ್ 48 to 50 ಆ ಒಂದು ಕಂಡೀಷನ್ ಅನ್ನ ಟರ್ಮ್ಡ್ ಆಸ್ ಮೆನೋಪಾಸ್ ಅಂತ ಕರಿತೇವೆ. ಮುಂದೆ ಅವಳ ಒಂದು ರಿಪ್ರೊಡಕ್ಟಿವ್ ಸೈಕಲ್ ಅಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ, ದೇರ್ ಇಸ್ ನೋ ಮೆನ್ಸ್ಟ್ರುಯೇಷನ್ ಅಂಡ್ ರಿಲೀಸ್ ಆಫ್ ಎಗ್ ಆರ್ ಓವಮ್. ಸೊ ಇನ್ ಟುಡೇಸ್ ಕ್ಲಾಸ್ ದೆನ್ ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಈವೆಂಟ್ ದಟ್ ಒನ್ ಈಸ್ ಫರ್ಟಿಲೈಸೇಷನ್ ಅಂಡ್ ಇಂಪ್ಲಾಂಟೇಷನ್. ಇವತ್ತು ಅದರ ಮುಂದಿನ ಭಾಗವಾಗಿರ್ತಕ್ಕಂತಹ ಫರ್ಟಿಲೈಸೇಷನ್ ಮತ್ತೆ ಇಂಪ್ಲಾಂಟೇಷನ್ ಅನ್ನ ನಾವು ನೋಡ್ತಾ ಹೋಗೋಣ. ಸೊ ಕಮಿಂಗ್ ಟು ದಿ ಫಸ್ಟ್ ದಟ್ ಒನ್ ಈಸ್ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಇನ್ ಕನ್ನಡ ಗರ್ಭಧಾರಣೆ ಅಂತೇಳಿ ಕರಿತೇವೆ. ಸೊ ಆಫ್ಟರ್ ದಿ ಫಾರ್ಮೇಷನ್ ಅಂಡ್ ರಿಲೀಸ್
of both gametes like sperm and egg. So sperm from the testes and egg from the ovary ready to fuse together in the next event. That event is called fertilization. ಎರಡು ಮುಂದೆ ಏನಾಗುತ್ತೆ ಕೂಡ್ಕೊಳ್ಳುತ್ತೆ ಅದು ಫ್ಯೂಸ್ ಆಗ್ತದೆ. ಆ ಫ್ಯೂಸ್ ಆಗುವಂತಹ ವಿಧಾನವನ್ನ ನಾವು ಫರ್ಟಿಲೈಸೇಷನ್ ಅಂತ ಕರಿತೇವೆ, ಫರ್ಟಿಲೈಸೇಷನ್ ಈವೆಂಟ್ ಅಂತ ಕರಿತೇವೆ. ಹಾಗಾದ್ರೆ ಹೌ ದೀಸ್ ಟು ಗೇಮೆಂಟ್ಸ್ ಮೂವ್ ಟುವರ್ಡ್ಸ್ ಟು ಈಚ್ ಅದರ್ ದೆನ್ ಫ್ಯೂಸ್ಡ್. ಈ ಎರಡು ಗೇಮೆಂಟ್ಸ್ ಹೇಗೆ ಮೂವ್ ಆಗಿ ಕೂಡ್ಕೊಳ್ಳುತ್ತೆ ಅಂದಾಗ, ಸೊ ಕಮಿಂಗ್ ಟು ದಿ ಫಸ್ಟ್ ಒನ್, ದಟ್ ಈಸ್ ಇಜಾಕ್ಯುಲೇಷನ್, ದಿ ಟರ್ಮ್ ಇಜಾಕ್ಯುಲೇಷನ್. ಸೊ ಡ್ಯೂರಿಂಗ್ ದಿ ಟೈಮ್ ಆಫ್ ಇಜಾಕ್ಯುಲೇಷನ್, ಸೊ ವಾಟ್ ಈಸ್ ದಿ ಮೀನಿಂಗ್ ಆಫ್ ಇಜಾಕ್ಯುಲೇಷನ್? ದಟ್ ಈಸ್ ರಿಲೀಸ್ ಆಫ್ ಸೆಮನ್ ಫ್ರಮ್ ದಿ ಪೆನಿಸ್ ಈಸ್ ಕಾಲ್ಡ್ ಇಜಾಕ್ಯುಲೇಷನ್. ಏನಾಗುತ್ತೆ ಸ್ಪರ್ಮ್ಸ್ ಎಲ್ಲ ಏನಾಗುತ್ತೆ ಸ್ಪರ್ಮ್ಯಾಟೋಜೆನಿಸಿಸ್ ಅಲ್ಲಿ ಎಲ್ಲ ಸ್ಪರ್ಮ್ಸ್ ಫಾರ್ಮೇಷನ್ ಆಗಿ ಆಗಿರ್ತಕ್ಕಂಥ ಫರ್ಮ್ಸ್ ಮೆಚೂರ್ ಆಗಿ ಏನಾಗುತ್ತೆ ರಿಲೀಸ್ ಆಗ್ತದೆ. ರಿಲೀಸ್ ಆಗಿ ಟೆಸ್ಟಿಸ್ ಇಂದ ಟ್ರಾನ್ಸ್ಪೋರ್ಟ್ ಆಗಿ ಏನ್ ಮಾಡುತ್ತೆ ಅದು ಪೆನ್ನಿಸ್ ಗೆ ಬರ್ತದೆ. ದಟ್ ಈಸ್ ಎಕ್ಸ್ಟರ್ನಲ್ ಜನೈಟೇಲಿಯಾ ಅಂತ ಕರೆದ್ವಿ ನಾವು ಅದನ್ನ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಭ್ಯಾಸ ಮಾಡುವಾಗ ಅದನ್ನ ಕರೆದಿದ್ದೀವಿ. ಈಗ ಆ ಎಕ್ಸ್ಟರ್ನಲ್ ಜನೈಟೆಡ್ ಪೆನ್ನಿಸ್ ಇಂದ ಏನಾಗುತ್ತೆ ಆ ಸೆಮನ್ ದಟ್ ಈಸ್ ದಿ ಸಮೈನಲ್ ಫ್ಲೂಯಿಡ್ ಅಲಾಂಗ್ ವಿತ್ ಸ್ಪರ್ಮ್ಸ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಆಸ್ ಸೆಮನ್ ಅಂತ ಕರಿತೇವೆ. ಆ ಮೂರು ಅಕ್ಸೆಸರಿ ಗ್ಲಾಂಡ್ಸ್ ಸೆಕ್ರೀಟ್ ಮಾಡುವಂತಹ ಆ ಸೆಕ್ರೀಷನ್ಸ್ ಏನಿದೆ ಆ ಸೆಕ್ರೀಷನ್ಸ್ ಜೊತೆಗೆ ಸ್ಪರ್ಮ್ ಸೇರೋದನ್ನ ಸೆಮನ್ ಅಂತ ಹೇಳ್ತೇವೆ. ಈಗ ಆ ಸೆಮನ್ ಏನಾಗುತ್ತೆ ಸೊ ಕಮ್ಸ್ ಔಟ್ ಆರ್ ರಿಲೀಸ್ ಆಫ್ ಸೆಮನ್ ಫ್ರಮ್ ದಿ ಪೆನಿಸ್. That the process or phenomenon is called ejaculation. So at one ejaculation, so the total amount, an average amount of semen is about 5 ml. So one ejaculation andre one sala release aguttala semen no adu amount eshtu iruttappa average amount andaga one ejaculation alli 5 ml ashtu enagutte semen enagutte hora barutte artha aagidiyala. So ee 5 ml of semen containing eshtu irutte how many numbers of sperms? That is 50 to 150 million of sperms. So present at 1 ml at 1 ejaculation with 5 ml of semen ಅಂತ ಕರಿತೇವೆ. ಒಂದು ಇಜಾಕ್ಯುಲೇಷನ್ ಇಂದ 5 ml ನಷ್ಟು ಸೆಮೆನ್ ಹೊರ ಬರುತ್ತೆ. ಆ 5 ml ಸೆಮೆನ್ ನಲ್ಲಿ ಎಷ್ಟಿರುತ್ತೆ ಸರಾಸರಿ ಸ್ಪರ್ಮ್ಸ್ ಅನ್ನೋ ಒಂದು ಕೌಂಟ್ ಅಂದಾಗ 50 to 150 million ಅಷ್ಟು ಇರ್ತದೆ ಅದು ಸ್ಪರ್ಮ್ ಕೌಂಟ್. ಸೊ ಇಷ್ಟು ಒಂದು ಕೌಂಟ್ ಇರ್ತಕ್ಕಂಥ ಸ್ಪರ್ಮ್ಸ್ ಏನಾಗಿರುತ್ತೆ ಸೊ ರೆಡಿ ಟು ಮೂವ್ ಟುವರ್ಡ್ಸ್ ದಿ ಫಿಮೇಲ್ ಗೇಮೇಟ್ ಡ್ಯೂರಿಂಗ್ ದಿ ಇಂಟರ್ ಕೋರ್ಸ್ ಆರ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆರ್ ಕಾಯಿಟಸ್ ಅಂತ ಕರಿತೇವೆ. ಈಗೇನಾಗುತ್ತೆ ಇಜಾಕ್ಯುಲೇಷನ್ ಆಗುವಾಗ ಎಲ್ಲಿ ಕಾಯಿಟಸ್ ಆಗುವಾಗ ಇಂಟರ್ ಕೋರ್ಸ್ ಆಗುವಾಗ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆದಾಗ ಮೇಲು ಮತ್ತೆ ಫಿಮೇಲ್ ಅಲ್ಲಿ ಆ ಟೈಮಲ್ಲಿ ಏನಾಗುತ್ತೆ ಸೆಮೆನ್ ಏನಾಗುತ್ತೆ ಪೆನಿಸ್ ಇಂದ ರಿಲೀಸ್ ಆಗ್ತದೆ. ರಿಲೀಸ್ ಆಗುವ ಕ್ರಿಯೆಯನ್ನ ಇಜಾಕ್ಯುಲೇಷನ್ ಅಂತ ಕರಿತೀವಿ. ಆ ರಿಲೀಸ್ ಆಗಿರ್ತಕ್ಕಂಥ ಸೆಮೆನ್ ಏನಾಗ್ತದೆ ಸೊ ದಟ್ ಸೆಮೆನ್ ದಟ್ ಈಸ್ ರಿಲೀಸ್ ಆಫ್ ಸೆಮೆನ್ ಫ್ರಮ್ ದಿ ಪೆನಿಸ್ ಟು ಎಲ್ಲಿಗೆ ಹೋಗುತ್ತದು ವೆಜೈನಾ ಡ್ಯೂರಿಂಗ್ ಇಂಟರ್ ಕೋರ್ಸ್ ಆರ್ ಕಾಯಿಟಸ್. ಆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆದಾಗ ಇಜಾಕ್ಯುಲೇಷನ್ ಆಗಿ ಬರುವಂತಹ ಸೆಮೆನ್ ಏನಾಗುತ್ತೆ ವೆಜೈನಾವನ್ನ ಪ್ರವೇಶ ಮಾಡುತ್ತೆ. ದಟ್ ಈಸ್ ಫೀಮೇಲ್ ಎಕ್ಸ್ಟರ್ನಲ್ ಜನೈಟೇರಿಯಾ ಅಂತಿದೆಯಲ್ಲ. ಸೊ ದಟ್ ಪ್ರೊಸೆಸ್ ದಟ್ ಕಂಡೀಷನ್ ದಟ್ ಈಸ್ ರಿಲೀಸ್ ಆಫ್ ಸೆಮೆನ್ ಇನ್ ದಿ ವೆಜೈನಾ ಡ್ಯೂರಿಂಗ್ ಇಂಟರ್ ಕೋರ್ಸ್ ಈಸ್ ಕಾಲ್ಡ್ ಇನ್ಸೆಮಿನೇಷನ್ ಅಂತ ಕರಿತೇವೆ. ಹಾಗೆ ಹೊರ ಬಂದಂತಹ ಸೆಮೆನ್ ವೆಜೈನಾಗೆ ಎಂಟರ್ ಆಗುವುದನ್ನ ನಾವು ಇನ್ಸೆಮಿನೇಷನ್. ಹಾಗಾದ್ರೆ ಇನ್ಸೆಮಿನೇಷನ್ ವೇರ್ ಡಸ್ ಇಟ್ ಅಕರ್ಸ್ ಸೊ ವಿಚ್ ಸೈಟ್ ಇನ್ಸೆಮಿನೇಷನ್ ಟೇಕ್ಸ್ ಪ್ಲೇಸ್ ಅಂತ ಕೇಳಿದಾಗ ದ ಸೈಟ್ ಈಸ್ ನಥಿಂಗ್ ಬಟ್ ವೆಜೈನಾ ಅಂತ ಕರಿತೇವೆ. ಸೊ ಈ ಇನ್ಸೆಮಿನೇಷನ್
ಇನ್ಸೆಮಿನೇಷನ್ ಅಲ್ಲಿ ನಡೆಯುವಂತದ್ದು, ಅದೇ ಮೇನ್ ಸೈಟ್ ಅಂತ ಫಾರ್ ಇನ್ಸೆಮಿನೇಷನ್ ಅಂತ ಕರಿತೇವೆ. ನಾವು ಕಮಿಂಗ್ ಟು ದಿ ಪಾಯಿಂಟ್ ಆಫ್ ಫರ್ಟಿಲೈಸೇಷನ್. ಸೊ ಬೈ ದಟ್ ಟೈಮ್ ಡ್ಯೂರಿಂಗ್ ಇನ್ಸೆಮಿನೇಷನ್ ನಂಬರ್ ಆಫ್ ಸ್ಪರ್ಮ್ಸ್ ಇನ್ ದಿ ಸೆಮೆನ್, ಸೊ ಮೊಟೈಲ್ ಸ್ಪರ್ಮ್ಸ್ ರ್ಯಾಪಿಡ್ಲಿ ಮೂವ್ ಟುವರ್ಡ್ಸ್ ಟು ದಿ ಎಗ್ ಆರ್ ಫೀಮೇಲ್ ಗೇಮೇಟ್ ಇನ್ ದಿ ಯುಟಿರೈನ್ ಪಾರ್ಟ್ ಅಂತ ಕರೀತೇವೆ. ಸೊ ಇನ್ಸೆಮಿನೇಷನ್ ಆದಾಗ ಆ ಏನಿದೆ ಸ್ಪರ್ಮ್ಸ್ ಏನಿದೆ, ಹಲವಾರು ಸ್ಪರ್ಮ್ಸ್ ಏನಾಗುತ್ತೆ ಅಟ್ ಎ ಟೈಮು ಮೋಟೈಲ್ ಸ್ಪರ್ಮ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ದಿ ಮೇಲ್ ಗೇಮೇಟ್ ಸ್ಪರ್ಮ್ ಈಸ್ ಆಲ್ವೇಸ್ ಮೂವಬಲ್, ಏನಾಗುತ್ತೆ ಚಲಿಸುತ್ತೆ ಅದು. ಫೀಮೇಲ್ ಗೇಮೇಟ್ ಈಸ್ ನಾನ್ ಮೂವಬಲ್, ದಟ್ ಈಸ್ ನಾನ್ ಮೋಟೈಲ್. ಸೊ ದಿ ಮೋಟೈಲ್ ಸ್ಪರ್ಮ್ ಮೂವ್ ಟುವರ್ಡ್ಸ್ ದಿ ಎಗ್ ಅಂತ ಕರಿತೇವೆ. ಬೈ ದಟ್ ಟೈಮ್ ಎಗ್ ರಿಲೀಸ್ಡ್ ಡ್ಯೂರಿಂಗ್ ದಿ ಓವ್ಯುಲೇಷನ್ ಇನ್ ದಿ ಓವರಿ ದೆನ್ ಮೂವ್ ಟುವರ್ಡ್ಸ್ ದಿ ಜಂಕ್ಷನ್, ಜಂಕ್ಷನ್ ಬಿಟ್ವೀನ್ ದಿ ಆಂಪ್ಯುಲಾ, ಆಂಪ್ಯುಲಾ ಆಂಡ್ ದಿ ಸ್ಟಮಸ್. ಸೊ ಜಂಕ್ಷನ್ ಬಿಟ್ವೀನ್ ದಿ ಆಂಪ್ಯುಲಾ ಅಂಡ್ ದಿ ಸ್ಟಮಸ್, ಇಲ್ಲಿ ಓವರಿಯಿಂದ ರಿಲೀಸ್ ಆಗಿರುವಂತಹ ಎಗ್ ಏನಾಗ್ತದೆ ಟ್ರಾನ್ಸ್ಪೋರ್ಟ್ ಆಗ್ತದೆ ಮೂವ್ ಟುವರ್ಡ್ಸ್ ದಿ ಜಂಕ್ಷನ್. ಎಲ್ಲಿ ಬರುತ್ತದೋ ದಿಸ್ ಈಸ್ ಇನ್ಫಂಡಿಬ್ಯುಲಮ್. ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಮೂರು ಭಾಗಗಳನ್ನ ನೋಡಿದ್ವಿ ನಾವು, ಇನ್ಫಂಡಿಬ್ಯುಲಮ್ ಆಂಪ್ಯುಲಾ ಅಂಡ್ ಇಸ್ಟಮಸ್ ಅಂತ ಕರಿತೇವೆ. ಈಗ ರಿಲೀಸ್ ಆಗಿರುವಂತಹ ಏನು ಎಗ್ ಇದೆ ಇಲ್ಲಿಂದ ಚಲಿಸಿ ಜಂಕ್ಷನ್ ಗೆ ಬರ್ತದೆ, ದಿ ಜಂಕ್ಷನ್ ಬಿಟ್ವೀನ್ ದಿ ಆಂಪ್ಯುಲಾ ಅಂಡ್ ದಿ ಇಸ್ಟಮಸ್. ಸೊ ಈ ಎರಡರ ಭಾಗದ ಮಧ್ಯದಲ್ಲಿ ಬರ್ತದೆ ಜಂಕ್ಷನ್. ಸೊ ದಟ್ ಎಗ್ ಮೂವ್ ಟುವರ್ಡ್ಸ್ ದಿ ಜಂಕ್ಷನ್ ಬಿಟ್ವೀನ್ ದಿ ಆಂಪ್ಯುಲಾ ಅಂಡ್ ಇಸ್ಟಮಸ್. ದಟ್ ಜಂಕ್ಷನ್ ಈಸ್ ನಥಿಂಗ್ ಬಟ್ ಆಂಪ್ಯುಲರಿ ಇಸ್ಟಮಿಕ್ ಜಂಕ್ಷನ್. ಏನಂತ ಕರೆಯೋಣ ಅದು ಮಿಡ್ ಪಾರ್ಟ್ ಅನ್ನ, ಆಂಪ್ಯುಲರಿ ಇಸ್ಟಮಿಕ್ ಜಂಕ್ಷನ್. ಸೊ ಹಿಯರ್ ಎಗ್ ಈಸ್ ದಟ್ ಈಸ್ ದಟ್ ಸ್ಟಿಲ್ ಏನಾಗುತ್ತೆ ಅಲ್ಲಿ ರಿಮೈನ್ಸ್ ಇನ್ ದಟ್ ರೀಜನ್ ದಟ್ ಸೈಟ್ ಫಾರ್ 24 hours ಆರ್ ಒನ್ ಡೇ. ಏನಾಗುತ್ತೆ ಇಲ್ಲಿ ತಡ ಬರುತ್ತೆ. ಈಗ ತಾನೇ ಹೇಳಿದೆ ಎಗ್ ಈಸ್ ನಾನ್ ಮೋಟೈಲ್ ನಾನ್ ಮೂವಬಲ್, ದೆನ್ ಹೌ ಡಸ್ ಇಟ್ ಮೂವ್ಸ್, ಹೇಗೆ ಮೂವ್ ಆಗುತ್ತದು ಅಂದಾಗ ಹಿಯರ್ ಎಗ್ ಆರ್ ಓವಮ್ ರಿಲೀಸ್ಡ್ ಫ್ರಮ್ ದಿ ಓವ್ಯುಲೇಷನ್ ಪ್ರೋಸೆಸ್ ದಟ್ ಇಟ್ ಮೂವ್ಸ್ ಟು ದಟ್ ಜಂಕ್ಷನ್ ಬೈ ದಿ ಹೆಲ್ಪ್ ಆಫ್ ಸೀಲಿಯರಿ ಮೂವ್ಮೆಂಟ್. ಯಾವುದರಿಂದ ಚಲಿಸುತ್ತೆ ಅದು, ಅದು ಚಲನೆ ಇಲ್ಲ ಅದಕ್ಕೆ ನಾನ್ ಮೋಟೈಲ್. ಇಲ್ಲೇನಾಗುತ್ತೆ ಇನ್ ದಿ ಫೆಲೋಪಿಯನ್ ಟ್ಯೂಬ್ ನಂಬರ್ ಆಫ್ ಸೀಲಿಯಾ ಆರ್ ದೇರ್, ಸಣ್ಣ ಸಣ್ಣ ರೋಮದ ರೀತಿಯ ಒಂದು ರಚನೆ ಇರ್ತದೆ, ಹೇರಿ ಅಪಿಯರೆನ್ಸ್ ಇರುತ್ತೆ ಒಳಭಾಗದಲ್ಲಿ ಫೆಲೋಪಿಯನ್ ಟ್ಯೂಬ್ ಅಲ್ಲಿ. ಸೊ ಅದೇನ್ ಮಾಡುತ್ತೆ ಆ ಸೀಲಿಯಾ ಕಾಂಟ್ರಾಕ್ಷನ್ ಆದಾಗ ಏನಾಗುತ್ತೆ ಅದು ರಿಲ್ಯಾಕ್ಸ್ ಆದಾಗ ಕಾಂಟ್ರಾಕ್ಷನ್ ಆದಾಗ ಏನಾಗುತ್ತೆ ಮೊಟ್ಟೆಯನ್ನ ಆ ಎಗ್ಗನ್ನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಏನ್ ಮಾಡುತ್ತದ್ದು ತಳ್ತಾ ಹೋಗುತ್ತೆ ಮೂವ್ ಮಾಡ್ತಾ ಹೋಗುತ್ತೆ. ಆ ರೀತಿ ಮೂವ್ ಆಗಿ ಏನಾಗುತ್ತೆ ಎಗ್ ಬಂದ್ಬಿಟ್ಟು ಈ ಜಂಕ್ಷನ್ ನಲ್ಲಿ ವೇಟ್ ಮಾಡ್ತಾ ಇರ್ತದೆ. ನಾವು ಸೊ ಡ್ಯೂರಿಂಗ್ ದಿ ಇಂಟರ್ ಕೋರ್ಸ್ ದಟ್ ಈಸ್ ರಿಲೀಸ್ ಆಫ್ ಸೆಮೆನ್ ಅಂಡ್ ಇನ್ಸೆಮಿನೇಷನ್ ದಿ ಸ್ಪರ್ಮ್ಸ್ ನಂಬರ್ ಆಫ್ ಸ್ಪರ್ಮ್ಸ್ ಮೂವ್ ಟುವರ್ಡ್ಸ್ ದಿಸ್ ಜಂಕ್ಷನ್ ಅಂಡ್ ಫ್ಯೂಸಸ್ ವಿತ್ ದಿ ಎಗ್ ಅಂತ ಕರಿತೇವೆ. ಬಟ್ ಹಿಯರ್ ಇಲ್ಲೇನಾಗುತ್ತೆ ಅಷ್ಟು ಸಂಖ್ಯೆಯಲ್ಲಿ ಹೋಗುವಂತ ಸ್ಪರ್ಮ್ಸ್ ಆ ಎಗ್ ಹತ್ರ ಹೋದಾಗ ಒಂದೇ ಒಂದು ಸ್ಪರ್ಮ್ ಮಾತ್ರ ಏನಾಗುತ್ತೆ ದಟ್ ಎಂಟರ್ಸ್ ಟು ದಿ ಸೈಟೋಪ್ಲಾಸಮ್ ಆಫ್ ಎಗ್ ಅಂಡ್ ಫ್ಯೂಸ್ಡ್ ಅಲ್ಲಿ ಫ್ಯೂಸ್ ಆಗ್ತದೆ. ಓನ್ಲಿ ಒನ್ ಸ್ಪರ್ಮ್ ಫ್ಯೂಸ್ಡ್ ವಿತ್ ದಿ ಎಗ್ ಸೈಟೋಪ್ಲಾಸಮ್ ಒಂದೇ ಒಂದು ಏನಾಗುತ್ತದೆ ಫ್ಯೂಸ್ ಆಗ್ತದೆ. ನೋಡೋಣ ಹೇಗೆ ಫ್ಯೂಸ್ ಆಗ್ತದೆ ಅಂತಕ್ಕಂಥದ್ದು ಹಿಯರ್ ಡ್ಯೂರಿಂಗ್ ದಿ ಟೈಮ್ ಆಫ್ ಫರ್ಟಿಲೈಸೇಷನ್. ಸೊ ಆಫ್ಟರ್ ದಿ ಇನ್ಸೆಮಿನೇಷನ್ ನಂಬರ್ ಆಫ್ ಸ್ಪರ್ಮ್ಸ್ ಮೂವ್ ಟುವರ್ಡ್ಸ್ ದಿ ದಿಸ್ ಜಂಕ್ಷನ್ ವೇರ್ ಎಗ್ ಕ್ಯಾನ್ ವೇಟ್ಸ್ ಅಂತ ಕರಿತೀವಿ, ಕಾಯ್ತಾ ಇರುತ್ತದೆ. ಬೈ ದಟ್ ಟೈಮ್ ದಿ ಸ್ಪರ್ಮ್ ಹೆಡ್, ಸೊ ಆಲ್ರೆಡಿ ಸ್ಟಡೀಡ್ ಇನ್ ಪ್ರೀವಿಯಸ್ ಕ್ಲಾಸ್, ದಿ ಸ್ಪರ್ಮ್ ಹೆಡ್ ಕಂಟೈನಿಂಗ್ ಆರ್ ಕಂಪೋಸ್ಡ್ ಆಫ್ ಎ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಆಕ್ರೋಸೋಮ್. ಏನಂತ ಇದೆ ಅಲ್ಲಿ ನಾವು ಟಿಪಿಕಲ್ ಸ್ಪರ್ಮ್ ಸ್ಟ್ರಕ್ಚರ್ ಸ್ಟಡಿ ಮಾಡಿದಾಗ ಈ ಟರ್ಮಿನಲ್ ಪಾರ್ಟ್ ಅಲ್ಲಿ ಹೆಡ್ ಪಾರ್ಟ್ ಅಲ್ಲಿ ಒಂದು ಟೋಪಿ ಆಕಾರದ ರಚನೆ ಇದೆ, ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಇದೆ.
that is called acrosome anta karitheve. That acrosome containing lytic enzymes. Enanna olagondide adu? Enzymes anna olagondide. So that lytic enzymes dissolves the egg layers like corona radiata and zona pellucida. Aa enzymes en madutte by that time of fusion, so that those enzymes dissolves the outer or external layers like corona radiata and zona pellucida of the egg. Eggina varabhaadalirthakkanta aa erado padaravanna en madutte karagustaa hogutte. Then the sperm head move towards the cytoplasm of egg anta karitheve. Aa cytoplasm enagutte hattradalli bandu then fused with the egg nucleus. Egg nucleus jothe fuse agutte automatically. So the membrane enagutte is blocked, that prevents entry of other sperms. ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಪ್ಲಾಸ್ಮಾ ಮೆಂಬ್ರೇನ್ ಏನ್ ಮಾಡುತ್ತೆ, ಬ್ಲಾಕ್ ಮಾಡ್ಬಿಡುತ್ತೆ ಒಂದು ಸ್ಪರ್ಮ್ ಒಳಗೆ ಹೋದ ತಕ್ಷಣ. ಸೊ ಅಲ್ಲಿಗೆ ಏನ್ ಮಾಡುತ್ತೆ, ದಟ್ ಪ್ರಿವೆಂಟ್ಸ್ ಎಂಟ್ರಿ ಆಫ್ ಅದರ್ ಸ್ಪರ್ಮ್ಸ್ ಸರೌಂಡೆಡ್ ಅರೌಂಡ್ ದಿ ಎಗ್. ಎಷ್ಟೊಂದು ಸ್ಪರ್ಮ್ಸ್ ಎಲ್ಲ ಕೂಡ ಏನಾಗುತ್ತೆ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಒಂದು ಮಾತ್ರ ಏನಾಗುತ್ತೆ, ಈ ಒಂದು ಝೋನಾ ಪೆನ್ಸಿನ ಕರೋನಾ ರೇಡಿಯೇಟಾ ನಥಿಂಗ್ ಬಟ್ ಏನಂತ ಕರಿತೀವಿ, ಎಕ್ಸ್ಟರ್ನಲ್ ಮೆಂಬ್ರೇನ್ಸ್ ಆಫ್ ಎಗ್ ಅಂತ ಕರಿತೇವೆ. ಈ ಎರಡನ್ನ ಡಿಸಾಲ್ವ್ ಮಾಡಿಕೊಂಡು ಕರಗಿಸ್ಕೊಂಡು ಸೈಟೋಪ್ಲಾಸಮ್ ಹೋಗ್ಬಿಟ್ಟು ಏನಾಗುತ್ತೆ, ಫ್ಯೂಸ್ ಆಗ್ತದೆ. ಆ ಸಮಯದಲ್ಲಿ ಈ ಏನಾಗುತ್ತೆ, ಪ್ಲಾಸ್ಮಾ ಮೆಂಬ್ರೇನ್ ದಟ್ ಈಸ್ ಇನ್ ಮೋಸ್ಟ್ ಮೆಂಬ್ರೇನ್ ಇದೇನ್ ಮಾಡುತ್ತೆ, ಬ್ಲಾಕ್ ಮಾಡ್ಕೊಂಡ್ಬಿಡುತ್ತೆ. ತಕ್ಷಣ ಏನ್ ಮಾಡುತ್ತದು, ಬ್ಲಾಕ್ ಮಾಡಿಕೊಂಡು ಬೇರೆ ಬೇರೆ ಹೊರಗಡೆ ಇರ್ತಕ್ಕಂತಹ ಸ್ಪರ್ಮ್ಸ್ ಅನ್ನ ಮತ್ತೆ ಒಳಗೆ ಹೋಗದ ಹಾಗೆ ಏನ್ ಮಾಡುತ್ತೆ, ತಡೆಗಟ್ಟುತ್ತೆ. ನಾವು ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್. ಈಗೇನಾಗುತ್ತೆ, ಗರ್ಭಧಾರಣೆ ಆಗ್ತದೆ. ದಟ್ ಈಸ್ ಫ್ಯೂಷನ್ ಆಫ್ ಬೋತ್ ನ್ಯೂಕ್ಲಿಯಸ್, ಸ್ಪರ್ಮ್ ನ್ಯೂಕ್ಲಿಯಸ್ ಅಂಡ್ ಎಗ್ ನ್ಯೂಕ್ಲಿಯಸ್. ಸೊ ದಟ್ ಎಗ್ ದಟ್ ಈಸ್ ಕಾಲ್ಡ್ ಫರ್ಟಿಲೈಸ್ಡ್ ಎಗ್ ಅಂತ ಕರಿತೀವಿ. ಗರ್ಭಧಾರಣೆ ಆಗುತ್ತೆ, ಡಿಪ್ಲಾಯ್ಡ್ ಸೆಲ್ ಆಗುತ್ತೆ ಆ ಎಗ್. ಅರ್ಥ ಆಗ್ತಿದೆಯಲ್ಲ. ಸೊ ದಟ್ ದಿ ಪ್ರೋಸೆಸ್ ಆಫ್ ಫಿನಾಮಿನನ್ ಈಸ್ ಕಾಲ್ಡ್ ಫರ್ಟಿಲೈಸೇಷನ್. So the meaning of fertilization is fusion of both sperm and egg, or fusion of sperm with egg is called, that is fertilization. ಈ ರೀತಿಯಾಗಿ ಗರ್ಭಧಾರಣೆ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ. ದೆನ್ ಲೇಟರ್ ಏನಾಗುತ್ತೆ, ಇದಾದ ನಂತರ, ಸೊ ಆಫ್ಟರ್ ದಿ ಫರ್ಟಿಲೈಸೇಷನ್ ಈವೆಂಟ್, ನಾವು ದಿ ಎಗ್ ಬಿಕಮ್ ಡಿಪ್ಲಾಯ್ಡ್ ಅಂತ ಕರಿತೇವೆ. ದಟ್ ಸೆಲ್ ಬಿಕಮ್ಸ್ ಡಿಪ್ಲಾಯ್ಡ್ ಬಿಕಾಸ್ ಫ್ಯೂಷನ್ ಆಫ್ ಬೋತ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಆ ಫ್ಯೂಷನ್ ಆಫ್ ಟೂ ಸೆಲ್ಸ್, ಒಂದ್ ಎಗ್ ಇದೆ ಜೊತೆಗೆ ಏನೋಗಿದೆ, ಈಗ ಸ್ಪರ್ಮ್ ಸೇರ್ಕೊಂಡಿದೆ. ಎಷ್ಟಾಯ್ತು ಅಲ್ಲಿ ಸೆಲ್, ಈಗ ಎರಡಾಯ್ತು. ಎಷ್ಟು ನ್ಯೂಕ್ಲಿಯಸ್ ಆಯ್ತು ಅಲ್ಲಿಗ, ಎರಡು ನ್ಯೂಕ್ಲಿಯಸ್ ಆಯ್ತು. ನಾವ್ ದಿಸ್ ಈಸ್ ದಟ್ ಈಸ್ ಫಾರ್ಮ್ಡ್ ಆಫ್ ಫಾರ್ಮೇಶನ್ ಆಫ್ ಝೈಗೋಟ್ ಅಂತ ಕರಿತೇವೆ. ಸೊ ಯೂನಿಯನ್ ಆರ್ ಫ್ಯೂಷನ್ ಆಫ್ ಬೋತ್ ಸ್ಪರ್ಮ್ ಅಂಡ್ ಎಗ್, ದಟ್ ಈಸ್ ದಟ್ ಈವೆಂಟ್ ಈಸ್ ಕಾಲ್ಡ್ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಲೀಡ್ಸ್ ದಿ ಫಾರ್ಮೇಶನ್ ಆಫ್ ಡಿಪ್ಲಾಯ್ಡ್ ಸೆಲ್ ಕಾಲ್ಡ್ ಝೈಗೋಟ್. ಈಗೇನಾಗುತ್ತೆ, ಡಿಪ್ಲಾಯ್ಡ್ ಸೆಲ್ ಆಗ್ತದೆ. ಎನ್ ಪ್ಲಸ್ ಎನ್ ಈಸ್ ಈಕ್ವಲ್ ಟು ಟೂ ಎನ್. ಟೂ ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್ ಆಗುತ್ತೆ, ಒಂದು ಸ್ಪರ್ಮ್ ಇಂದ ಬರುತ್ತೆ, ಇನ್ನೊಂದು ಎಗ್ ಅಲ್ಲಿರುವಂತದ್ದು. ಇದನ್ನ ನಾವು ಏನಂತ ಕರಿತೇವೆ, ದಟ್ ಈಸ್ ಫಾರ್ಮೇಶನ್ ಆಫ್ ಅ ಝೈಗೋಟ್. ಲುಕ್ ಅಟ್ ದಿಸ್ ಡಯಾಗ್ರಾಮ್, ಈಗ ಬರೋಣ. ಸೊ ನೆಕ್ಸ್ಟ್ ವಾಟ್ ಹ್ಯಾಪನ್ಸ್, ಏನಾಗುತ್ತೆ ಮುಂದೆ. ಸೊ ದಟ್ ಝೈಗೋಟ್, ಅರ್ಥ ಆಗ್ತಿದೆಯಲ್ಲ, ದಟ್ ಝೈಗೋಟ್ ಅಂಡರ್ ಗೋಸ್ ಯಾವ ಡಿವಿಷನ್ ಹೋಗ್ತದದು, ಮೈಟೋಟಿಕ್ ಸೆಲ್ ಡಿವಿಷನ್ ಅಂತ ಕರಿತೇವೆ. ಎಲ್ಲಿಗೆ ಹೋಗುತ್ತದೋ, ಮೈಟೋಟಿಕ್ ಸೆಲ್ ಡಿವಿಷನ್ ಹೋಗ್ತದೆ. ಗಿವ್ ರೈಸ್ ನಂಬರ್ ಆಫ್ ಸೆಲ್ಸ್ ಅಂತ ಹೇಳ್ತೇವೆ. ಗಿವ್ ರೈಸ್ ನಂಬರ್ ಆಫ್ ಸೆಲ್ಸ್. ಸೊ ಬಿಫೋರ್ ದಟ್ ಇಲ್ಲೇನಾಗುತ್ತೆ, ಆಫ್ಟರ್ ಫರ್ಟಿಲೈಸೇಷನ್, ಸೊ ಇನ್ ಎಗ್ ದಟ್ ಈಸ್ ದಟ್ ನ್ಯೂಕ್ಲಿಯಸ್ ಫ್ಯೂಸಸ್ ವಿತ್ ಸ್ಪರ್ಮ್ ನ್ಯೂಕ್ಲಿಯಸ್ ದಟ್ ಈಸ್ ಡಿಪ್ಲಾಯ್ಡ್ ಅಂತ ಕರಿತೇವೆ.
Now the developing embryo in zygote agutala munde idu enagutte bhrunavagi belavadike hondutte embryo anta kariteve. So that is the sperm containing nucleus containing the chromosome with X or Y anta kariteve. Chromosome pattern hengirutte sperm alli ashtu sperms alli some sperms carry X chromosome, some sperms carry Y chromosome. By that time, that is in fertilization event, only one sperm fuses with the egg. So that sperm has the X chromosome. So that X chromosome fuses with the egg chromosome. So egg containing only one type of chromosome, that is X anta karitere. X. So similar anta heltivi eradu onde reetiyagirthakanta chromosome irutte. So egg always containing only X number of chromosome onde irutte illi. But sperm alli X and Y anta karitere. Iga fuse aagiruvanta sperm alli X ittu ant ittkollana yavudu chromosome. So that X fuses with egg containing X. So that baby, that embryo developing into a female. Adenagutalaga female agutte, female baby agutte. Suppose that sperm containing Y chromosome then fuses with egg, it always containing one type of chromosome, that is X anta kariteve. So Y containing the sperm fuses with egg, so that developing into a male baby anta kariteve. So adenagutte male aagi develop aagtade. Look at this, the pattern of chromosomes during the time of fusion, that is fertilization event. Now coming to the zygote. So define zygote. Yenanta define martira zygote andre, zygote nothing but a diploid cell anta kariteve. Enta cell idu? Diploid cell. It has two nucleus or two cells, one from sperm, another from egg. So fusion of both gametes anta kariteve. Now later that zygote undergoes mitotic cell division, give rise number of cells, starts from ellinda start aagtade, two cell stage, then four cell stage, then eight cell stage, then 16 cell stage. So the pattern of cell stage is called cleavage pattern. So ee pattern anna nav enanta karitivi, cleavage pattern anta karitive. Aa zygote eradikke enagutte, nalakku cells galanna kodutte. ನಾಲ್ಕು ಇದ್ದಿದ್ದು ಏನಾಗುತ್ತೆ, ಎಂಟು ಆಗುತ್ತೆ. ಎಂಟು ಇದ್ದಿದ್ದು ಏನಾಗುತ್ತೆ, 16 ಸೆಲ್ಲಿನ ಸ್ಟ್ರಕ್ಚರ್ ಆಗ್ತದೆ, ಸೆಲ್ ಆಗ್ತದೆ. ಸೊ ಅಟ್ ದಟ್ ಸ್ಟೇಜ್, ದಟ್ ಈಸ್ 16 ಸೆಲ್ಡ್ ಸ್ಟೇಜ್ ಕಾಲ್ಡ್ ಮಾರುಲಾ ಅಂತ ಕರಿತೇವೆ. ಮಾರುಲಾ, ದಟ್ ಸ್ಟೇಜ್ ಈಸ್ ಕಾಲ್ಡ್ ಆಸ್ ಮಾರುಲಾ ಆರ್ 16 ಸೆಲ್ಡ್ ಸ್ಟೇಜ್. So marula next develops into a blastula anta karitteve. Adu munduvaredu yav stage ge hogutte, blastula stage ge bartade, artha aagidiyala. So now look at this diagram, that is the mammalian blastocyst anta karitteve. Here now human reproduction study maartirodrinda, that is human blastocyst anta karitteve, human blastocyst anta karitteve. So look at this diagram, the blastocyst. So lined by single layer of cells called trophoblast cells anta heltivi. ಈ ಒಂದು ಬ್ಲಾಸ್ಟೋಸಿಸ್ಟ್ ಏನಿದೆ, ಇದು ಒಂದೇ ಲೇಯರ್ ನಿಂದ ಹೊರಭಾಗದಲ್ಲಿ ಆವೃತವಾಗಿದೆ. ಆ ಲೇಯರ್ ಅನ್ನ ಏನಂತ ಕರಿತೀವಿ ನಾವು, ಲುಕ್ ಅಟ್ ದಿಸ್ ಲೇಯರ್, ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ಎಕ್ಸ್ಟರ್ನಲಿ, ದಟ್ ಲೇಯರ್ ಇಸ್ ಕಾಲ್ಡ್ ಟ್ರೋಫೋಬ್ಲಾಸ್ಟ್ ಲೇಯರ್ ಅಂತ ಕರಿತೇವೆ. ಟ್ರೋಫೋಬ್ಲಾಸ್ಟ್ ಲೇಯರ್, ಟ್ರೋಫೋಬ್ಲಾಸ್ಟ್ ಸೆಲ್
ಏನಂತ ಕರೆಯೋಣ, ಬ್ಲಾಸ್ಟೋಸೀನ್ ಅಂತ ಕರಿತೇವೆ. ದೆನ್ ಅಟ್ ಒನ್ ಸೈಡ್ ಸೊ ದಿ ಇನ್ನರ್ ಸೆಲ್ ವಾಸ್ ಈಸ್ ದೇರ್ ಅಟ್ಯಾಚ್ಡ್ ಟು ಒನ್ ಸೈಡ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಒನ್ ಸೈಡ್ ಅಲ್ಲಿ ಆಂಟೀರಿಯರ್ ಸೈಡ್ ಅಲ್ಲಿ ಒಂದು ಗ್ರೂಪ್ ಆಫ್ ಸೆಲ್ಸ್ ಕಾಣ್ತಾ ಇದೆ. ಇದನ್ನ ನಾವು ಇನ್ನರ್ ಸೆಲ್ ಮಾಸ್ ಅಂತ ಕರಿತೇವೆ, ಇನ್ನರ್ ಸೆಲ್ ಮಾಸ್ ಅಂತ ಕರಿತೇವೆ. ಸೊ ಇದಿಷ್ಟು, ದಟ್ ಈಸ್ ಫಾರ್ಮೇಶನ್ ಆಫ್ ಝೈಗೋಟ್ ಇಂಟು ದಿ ಬ್ಲಾಸ್ಟೋಸಿಸ್ಟ್ ಅಂತ ಕರಿತೇವೆ. ಝೈಗೋಟ್ ಏನಾಗುತ್ತೆ, ಬ್ಲಾಸ್ಟೋಸಿಸ್ಟ್ ವರೆಗೂ ಈ ರೀತಿ ಏನಾಗುತ್ತೆ ಅಲ್ಲಿ ಚೇಂಜಸ್ ಆಗ್ತಾ ಬರ್ತದೆ. ನಾವು ಸೊ ದಿ ಫಾರ್ಮೇಶನ್, ಆಫ್ಟರ್ ದಿ ಫಾರ್ಮೇಶನ್ ಆಫ್ ಬ್ಲಾಸ್ಟೋಸಿಸ್ಟ್ ವಾಟ್ ನೆಕ್ಸ್ಟ್ ಇಟ್ ಹ್ಯಾಪನ್ಸ್, ಏನಾಗುತ್ತೆ ಮುಂದುವರೆದು ಅಂದಾಗ, ಸೊ ದಟ್ ಬ್ಲಾಸ್ಟೋಸಿಸ್ಟ್ ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ದಿಸ್ ಇಸ್ ಫೆಲೋಪಿಯನ್ ಟ್ಯೂಬ್, ದೆನ್ ದಿ ಇಸ್ಟಮಿಕ್ ಪಾರ್ಟ್ ಆಫ್ ಫೆಲೋಪಿಯನ್ ಟ್ಯೂಬ್ ಕನೆಕ್ಟ್ಸ್ ಟು ದಿ ಯುಟಿರಸ್. ಎಲ್ಲಿಗೆ ಹೋಗ್ಬೇಕಿದು, ಯುಟಿರಸ್ಗೆ ಹೋಗ್ತದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಯುಟಿರಸ್ ಹಿಯರ್. ಸೊ ದಿ ಬ್ಲಾಸ್ಟೋಸಿಸ್ಟ್ ನೌ ಮೂವ್ ಟುವರ್ಡ್ಸ್ ದಿ ಇನ್ನರ್ ವಾಲ್ ಆಫ್ ದಿ ಯುಟಿರಸ್, ದಟ್ ಈಸ್ ನಥಿಂಗ್ ಬಟ್ ಎಂಡೋಮೆಟ್ರಿಯಂ. ಎಂಡೋಮೆಟ್ರಿಯಂ ಸೊ ಇದೇನಾಗುತ್ತೆ, ನೆಕ್ಸ್ಟ್ ಮೂವ್ ಆಗ್ತಾ ಆಗ್ತಾ ಬಂದ್ಬಿಟ್ಟು ಯುಟಿರಸ್ಸಿನ ಒಳ ಪದರ ಇದೆಯಲ್ಲ, ಇನ್ನರ್ ಲೇಯರ್, ದಟ್ ಈಸ್ ಎಂಡೋಮೆಟ್ರಿಯಲ್ ಲೇಯರ್ ಆಫ್ ದಿ ಯುಟಿರಸ್. ಸೊ ದಟ್ ಬ್ಲಾಸ್ಟೋಸಿಸ್ ಮೂವ್ ಟುವರ್ಡ್ಸ್ ದಿ ಯುಟಿರೈನ್ ವಾಲ್, ದಟ್ ಈಸ್ ಇನ್ನರ್ ಲೇಯರ್ ಆಫ್ ದಿ ಯುಟಿರಸ್, ದೆನ್ ಅಟ್ಯಾಚ್ಡ್ ಅಂತ ಕರಿತೇವೆ. ಅಲ್ಲಿ ಬಂದು ಏನಾಗುತ್ತೆ, ಕುತ್ಕೊಳ್ಳುತ್ತೆ. ಇದು ಯಾವುದು, ಬ್ಲಾಸ್ಟೋಸಿಸ್ ಈ ರೀತಿ ಕುತ್ಕೊಳ್ಳುತ್ತೆ. ಸೊ ದಟ್ ಅಟ್ಯಾಚ್ಮೆಂಟ್ ಆಫ್ ಬ್ಲಾಸ್ಟೋಸಿಸ್ಟ್ ಟು ದಿ ಯುಟಿರೈನ್ ವಾಲ್ ಆಫ್ ದಿ ಯುಟಿರಸ್ ಈಸ್ ಕಾಲ್ಡ್ ಇಂಪ್ಲಾಂಟೇಶನ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಇಂಪ್ಲಾಂಟೇಶನ್, ಅಟ್ಯಾಚ್ಮೆಂಟ್ ಆಫ್ ಬ್ಲಾಸ್ಟೋಸಿಸ್ ಟು ದಿ ಯುಟಿರೈನ್ ವಾಲ್, ಇನ್ನರ್ ವಾಲ್ ಆಫ್ ದಿ ಯುಟಿರಸ್ ಈಸ್ ಕಾಲ್ಡ್ ಇಂಪ್ಲಾಂಟೇಶನ್, ಅದನ್ನ ನಾವು ಇಂಪ್ಲಾಂಟೇಶನ್ ಅಂತ ಕರಿತೇವೆ. ಸೊ ಲೇಟರ್ ಆಫ್ಟರ್ ದಿ ಇಂಪ್ಲಾಂಟೇಶನ್, ಸೊ ದಿ ಯುಟಿರೈನ್ ವಾಲ್ ರಿಲೀಸಸ್ ಆರ್ ಪ್ರೊಡ್ಯೂಸಸ್ ನಂಬರ್ ಆಫ್ ಸೆಲ್ಸ್, ನಥಿಂಗ್ ಬಟ್ ಎಂಡೋಮೆಟ್ರಿಯಲ್ ಸೆಲ್ಸ್. ಆಗೇನಾಗುತ್ತೆ, ಗರ್ಭಧಾರಣೆ ಆಗಿರೋದ್ರಿಂದ ದೇರ್ ಇಸ್ ನೋ ಮೆನ್ಸ್ಟ್ರುಯೇಷನ್, ಅಲ್ಲಿ ಮೆನ್ಸ್ಟ್ರುಯಲ್ ಸೈಕಲ್ ಬರೋದಿಲ್ಲ, ಭ್ರೂಣ ಬೆಳವಣಿಗೆ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಈಗ ಬ್ಲಾಸ್ಟೋಸಿಸ್ಟ್ ಏನಾಗುತ್ತೆ, ಬಂದು ಯುಟಿರಸ್ ನ ಒಳ ಪದರ ಏನಿದೆ, ಎಂಡೋಮೆಟ್ರಿಯಲ್ ಲೇಯರ್, ಪೆರಿಮೆಟ್ರಿಯಂ, ಮಯೋಮೆಟ್ರಿಯಂ ಅಂಡ್ ಎಂಡೋಮೆಟ್ರಿಯಂ ಅಂತ ಕರೆದಿ, ಇನ್ನರ್ ಮೋಸ್ಟ್ ಲೇಯರ್, ಇಲ್ಲಿಗೆ ಬಂದು ಏನಾಗುತ್ತೆ, ಅಟ್ಯಾಚ್ ಆಗುತ್ತೆ. ಆ ಲೇಯರ್ ಏನಾಗುತ್ತೆ, ಅಟ್ಯಾಚ್ ಆಗುತ್ತೆ. ಆ ಅಟ್ಯಾಚ್ ಆಗುವಂತಹ ಕ್ರಿಯೆಯನ್ನ ಇಂಪ್ಲಾಂಟೇಶನ್ ಅಂತ ಕರೆದ್ವಿ. ಇಂಪ್ಲಾಂಟೇಶನ್ ಆದ ನಂತರ ಏನಾಗುತ್ತೆ, ಯುಟಿರಸ್ ಸುಮ್ಮನೆ ಇರೋದಿಲ್ಲ, ಇಲ್ಲಿ ನಂಬರ್ ಆಫ್ ಸೆಲ್ಸ್ ಅನ್ನ ಏನ್ ಮಾಡುತ್ತೆ, ಅದು ಪ್ರೊಡ್ಯೂಸ್ ಮಾಡ್ತದೆ. ದೀಸ್ ಸೆಲ್ಸ್ ಸೊ ಎಂಬೆಡೆಡ್ ದಿ ಟ್ರೋಫೋಬ್ಲಾಸ್ಟ್ ಆರ್ ಬ್ಲಾಸ್ಟೋಸಿಸ್ಟ್ ಅಂತ ಕರಿತೇವೆ. ಟ್ರೋಫೋಬ್ಲಾಸ್ಟ್ ಲೇಯರ್ ಆಫ್ ಬ್ಲಾಸ್ಟೋಸಿಸ್ಟ್. ಈ ಇಷ್ಟು ಸೆಲ್ ಮಾಸ್ ಏನಾಗುತ್ತೆ, ಇದ್ರ ಸುತ್ತಲೂ ಆವರಿಸ್ಕೊಳ್ಳುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ, ಒಂದ್ ರೀತಿ ಫುಲ್ ಎಲ್ಲರ ಸುತ್ತಲೂ ಆವರಿಸ್ಕೊಳ್ತದೆ. ದೆನ್ ಲೇಟರ್ ಸೊ ದಿ ಬ್ಲಾಸ್ಟೋಸಿಸ್ಟ್ ದಟ್ ಪ್ರೊಡ್ಯೂಸರ್ಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್. ನೋಡಿ, ಈ ತರ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಏನ್ ಮಾಡುತ್ತೆ, ಒಂದ್ ರೀತಿ ರಚನೆಯನ್ನ ಏನ್ ಮಾಡುತ್ತೆ, ಅದು ಪ್ರೊಡ್ಯೂಸ್ ಮಾಡುತ್ತೆ. ಅರ್ಥ ಆಗ್ತಿದೆಯಲ್ಲ, ಯಾವುದು ಅಟ್ಯಾಚ್ಮೆಂಟ್ ಆದ್ಮೇಲೆ ಟ್ರೋಫೋಬ್ಲಾಸ್ಟ್ ಅಂತ ಸೆಲ್ಸ್ ಆಫ್ ಬ್ಲಾಸ್ಟೋಸಿಸ್ಟ್ ಅಂತ ಕರಿತೀವಿ. ಆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಏನಿದೆ, ಅದೇನಾಗುತ್ತೆ, ಆ ಪ್ರೊಜೆಕ್ಷನ್ ಅನ್ನ ನಾವು ಏನಂತ ಕರಿತೀವಿ, ಕೋರಿಯಾನಿಕ್ ವಿಲ್ಲೈ, ಕೋರಿಯಾನಿಕ್ ವಿಲ್ಲೈ ಅಂತ ಕರಿತೇವೆ. ದಟ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ರಿಲೀಸ್ಡ್ ಫ್ರಮ್ ದಿ ಬ್ಲಾಸ್ಟೋಸಿಸ್ಟ್ ಆಫ್ಟರ್ ಇಂಪ್ಲಾಂಟೇಶನ್, ದಟ್ ಸ್ಟ್ರಕ್ಚರ್ ಈಸ್ ಸೆಡ್ ಟು ಬಿ ಕೋರಿಯಾನಿಕ್ ವಿಲ್ಲೈ. ಸೊ ದಟ್ ಕೋರಿಯಾನಿಕ್ ವಿಲ್ಲೈ ಸೊ ಜಾಯಿಂಡ್ ಟು ದಿ ಸೆಲ್ಸ್ ಆಫ್ ಎಂಡೋಮೆಟ್ರಿಯಂ ಆರ್ ಯುಟಿರೈನ್ ಟಿಶ್ಯೂ. ಇದೇನಾಗುತ್ತೆ, ಮುಂದುವರೆದು ಸುತ್ತಲೂ ಇರುವಂತಹ ಟಿಶ್ಯೂ ಜೊತೆ ಏನಾಗುತ್ತೆ, ಜಾಯಿನ್ ಆಗ್ತದೆ, ಅದು ಕೂಡ್ಕೊಳ್ತದೆ. ದೆನ್ ಸೊ ದಟ್ ಕಂಪ್ಲೀಟ್ಲಿ ಜಾಯಿನ್ಡ್ ಆರ್ ಫ್ಯೂಸ್ಡ್ ವಿತ್ ದಿ ಯುಟಿರೈನ್ ಟಿಶ್ಯೂ, ಮೇಕಿಂಗ್ ಎ ನ್ಯೂ ಸ್ಟ್ರಕ್ಚರ್ ಕಾಲ್ಡ್ ಪ್ಲಾಸೆಂಟಾ. ಇನ್ನೊಂದು ರಚನೆಯನ್ನ ಕೊಡ್ತದೆ, ಅದನ್ನೇನಂತ ಕರೆಯೋಣ, ಪ್ಲಾಸೆಂಟಾ.
ಫೀಟಸ್ ಅಂತ ಕರಿತೇವೆ. ಬೆಳೆಯುವಂತಹ ಭ್ರೂಣ ಮತ್ತೆ ತಾಯಿಗೆ ಎರಡಕ್ಕೂ ಕನೆಕ್ಷನ್ ಕೊಡುವಂತಹ ಒಂದು ರಚನೆಯನ್ನ ಕೊಡುತ್ತೆ. ಕೋರಿಯಾನಿಕ್ ವಿಲ್ಲೈ ಯುಟಿರಸ್ನಲ್ಲಿ ಬರ್ತಕ್ಕಂತಹ ಒಂದು ಟಿಶ್ಯೂ ಇದೆಯಲ್ಲ, ಮ್ಯಾಟರ್ನಲ್ ಟಿಶ್ಯೂ ಅಂತ ಇದೆಯಲ್ಲ, ತಾಯಿಯ ಗರ್ಭದಲ್ಲಿರುವಂತಹ ಆ ಒಂದು ಟಿಶ್ಯೂಸ್ ಅದು ಸೆಲ್ ಮಾಸ್ ಆಫ್ ಸೆಲ್ಸ್ ಅಂತ ಕರಿತೀವಿ. ಈಗ ಈ ಫಿಂಗರ್ ಲೈಕ್ ಕನೆಕ್ಷನ್ ಇರ್ತಕ್ಕಂಥದ್ದು ಏನಾಗುತ್ತೆ, ಆ ಸೆಲ್ಸ್ ಒಳಗಡೆ ಈ ತರ ಬೆಸೆದುಕೊಳ್ಳುತ್ತೆ, ಜಾಯಿನ್ ಆಗ್ತದೆ. ಜಾಯಿನ್ ಆಗಿ ಒಂದು ರೀತಿ ಕನೆಕ್ಷನ್ ಅನ್ನು ಕೊಡ್ತದೆ ಮಗುವಿಗೂ ಮತ್ತೆ ತಾಯಿಗೂ. ಆ ಕನೆಕ್ಷನ್ ಅನ್ನ ನಾವೇನಂತ ಕರಿತೇವೆ, ಪ್ಲಾಸೆಂಟಾ ಅಂತ ಕರಿತೇವೆ. ಸೊ ಪ್ಲಾಸೆಂಟಾ, ಡಿಫೈನ್ ಪ್ಲಾಸೆಂಟಾ, ಸೊ ಇಟ್ ಈಸ್ ನಥಿಂಗ್ ಬಟ್ ಎ ಕನೆಕ್ಷನ್ ಬಿಟ್ವೀನ್ ಮ್ಯಾಟರ್ನಲ್ ಟಿಶ್ಯೂ ಅಂಡ್ ಫೀಟಲ್ ಟಿಶ್ಯೂ. ಬೆಳೆಯುವಂತಹ ಭ್ರೂಣಕ್ಕೂ ಮತ್ತೆ ತಾಯಿಗೂ ಏನ್ ಮಾಡುತ್ತೆ, ಕನೆಕ್ಷನ್ ಅನ್ನು ಕೊಡುವಂತಹ ಒಂದು ಕನೆಕ್ಷನ್ ಇದು, ಜಂಕ್ಷನ್. ಸೊ ಅದನ್ನೇನಂತ ಕರೆಯೋಣ ನಾವು, ಪ್ಲಾಸೆಂಟಾ ಅಂತ ಕರಿತೇವೆ. ನಾವು ಪ್ಲಾಸೆಂಟಾ ಅಟ್ಯಾಚ್ಡ್ ಟು ದಿ ಫೀಟಲ್ ಓಪನಿಂಗ್ ದಟ್ ಈಸ್ ಕಾಲ್ಡ್ ಅಂಬಿಲಿಕಲ್ ಕಾರ್ಡ್ ಅಂತ ಕರಿತೇವೆ. ಒಳಗೆ ಬೆಳೆಯುವಂತಹ ಭ್ರೂಣ ಏನಿದೆ, ಈಗ ಈ ಟ್ರೋಫೋಬ್ಲಾಸ್ಟ್ ಏನಾಗುತ್ತೆ, ಒಳಗಡೆ ಇರ್ತಕ್ಕಂಥ ಇನ್ನರ್ ಮಾಸ್ ಸೆಲ್ಸ್ ಅಂತ ಕರ್ಬಲ್ಲ, ಇದು ಮುಂದೆ ಭ್ರೂಣವಾಗುತ್ತದೆ, ಎಂಬ್ರಿಯೋ ಆಗಿ ಡೆವಲಪ್ ಆಗ್ತದೆ. ಇಲ್ಲಿ ಕನೆಕ್ಷನ್ ಬರುವಾಗ ಏನಾಗುತ್ತೆ, ಈ ಮಗುವಿಗೂ ಮತ್ತೆ ತಾಯಿಗೂ ಈ ಕನೆಕ್ಷನ್ ಅನ್ನ ನಾವೇನಂತ ಕರ್ವಿ, ಪ್ಲಾಸೆಂಟಾ ಅಂತ ಕರ್ವಿ. ಈ ಪ್ಲಾಸೆಂಟಾ ಹೊಕ್ಕಳು ಬಳಿ ಏನಾಗುತ್ತೆ, ಎಲ್ಲಿ ಸೇರ್ಬೇಕು, ಮಗುವಿನ ಹೊಕ್ಕಳು ಬಳಿಗೆ ಸೇರ್ಬೇಕು. ನೀವು ನೋಡಿದ್ರ ಆ ಮಗುವಿನಲ್ಲಿ ಏನು, ಈ ತರ ಬೆಳೆಯುವಂತ ಮಗುವಿನಲ್ಲಿ ಈ ತರ ಒಂದು ಓಪನಿಂಗ್ ಕಾಣ್ತದೆ. ಸೊ ಅದನ್ನ ನಾವು ಅಂಬಿಲಿಕಲ್ ಕಾರ್ಡ್ ಅಂತ ಕರಿತೀವಿ, ಹೊಕ್ಕಳು ಬಳಿ ಅಂತ ಕರಿತೀವಿ. ಅಲ್ಲಿಂದ ಪ್ಲಾಸೆಂಟಾ ಹೋಗಿ ತಾಯಿಯ ಒಂದು ಮ್ಯಾಟರ್ನಲ್ ಟಿಶ್ಯೂಗೆ ಸೇರ್ಕೊಂಡಿರುತ್ತದೆ, ಬ್ಲಡ್ಗೆ ಸೇರ್ಕೊಂಡಿರ್ತದೆ. ಅದನ್ನೇನಂತ ಹೇಳ್ತೀವಿ ನಾವು, ದಟ್ ಕನೆಕ್ಟ್ಸ್ ದಿ ಫೀಟಲ್ ಅಂಡ್ ಮ್ಯಾಟರ್ನಲ್ ಟಿಶ್ಯೂ, ದಟ್ ಈಸ್ ಪ್ಲಾಸೆಂಟಾ ಅಂತ ಕರಿತೇವೆ. ಥ್ರೂ ಅಂಬಿಲಿಕಲ್ ಕಾರ್ಡ್, ಹೊಕ್ಕಳು ಬಳ್ಳಿ ಅಂತ ಕರಿತೇವೆ, ಅಂಬಿಲಿಕಲ್ ಕಾರ್ಡ್. ನಾವು ಪ್ಲಾಸೆಂಟಾ ಸರ್ವ್ ಪ್ಲೇಸ್ ಎ ಮೇಜರ್ ರೋಲ್ ಡ್ಯೂರಿಂಗ್ ದಿ ಡೆವಲಪ್ಮೆಂಟ್ ಆಫ್ ಆನ್ ಎಂಬ್ರಿಯೋ ಅಟ್ ಇನ್ಸೈಡ್ ದಿ ವೂಮ್ ಆಫ್ ಯುಟಿರಸ್. ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ ಈ ಕನೆಕ್ಷನ್ ಯಾವುದು, ಪ್ಲಾಸೆಂಟಾ. ಸೊ ಏನೇನಿದೆ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ ಅಂದಾಗ, ಸೊ ಪ್ಲಾಸೆಂಟಾ ಸರ್ವ್ಸ್ ಆಸ್ ಆನ್ ಎಂಡೋಕ್ರೈನ್ ಗ್ಲ್ಯಾಂಡ್. ಹೇಗೆ ಸರ್ವ್ ಮಾಡುತ್ತದೋ, ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಸರ್ವ್ ಮಾಡ್ತದೆ. ಬಿಕಾಸ್ ಇಟ್ ಸೆಕ್ರೀಟ್ ಲೈಕ್ ಪಿ ಹೆಚ್ ಸಿ ಜಿ, ಹೆಚ್ ಸಿ ಜಿ ದಟ್ ಈಸ್ ಹ್ಯೂಮನ್ ಕೋರಿಯಾನಿಕ್ ಗೊನಡೋಟ್ರೋಪಿನ್. ಹ್ಯೂಮನ್ ಕೋರಿಯಾನಿಕ್ ಗೊನಡೋಟ್ರೋಪಿನ್, ಗೊನಡೋಟ್ರೋಪಿನ್. ದೆನ್ ಹೆಚ್ ಪಿ ಎಲ್, ಹೆಚ್ ಪಿ ಎಲ್ ದಟ್ ಈಸ್ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ಪ್ಲಾಸೆಂಟಲ್ ಲ್ಯಾಕ್ಟೋಜನ್. ದೆನ್ ಎಸ್ಟ್ರೋಜನ್ಸ್, ಎಸ್ಟ್ರೋಜನ್ಸ್ ಪ್ರೊಜೆಸ್ಟ್ರೋಜನ್ಸ್, ಪ್ರೊಜೆಸ್ಟ್ರೋಜನ್ಸ್. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಹಾರ್ಮೋನ್ಸ್ ರಿಲೀಸ್ಡ್ ಫ್ರಮ್ ದಿ ಪ್ಲಾಸೆಂಟಾ ಡ್ಯೂರಿಂಗ್ ದಿ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಇನ್ ಯುಟಿರಸ್ ಅಂತ ಕರಿತೇವೆ. ಸೊ ದಿ ಫಸ್ಟ್ ಫಂಕ್ಷನ್ ಆಫ್ ಪ್ಲಾಸೆಂಟಾ ನಥಿಂಗ್ ಬಟ್ ಪ್ಲಾಸೆಂಟಾ ಸರ್ವ್ಸ್ ಆರ್ ಆಕ್ಟ್ಸ್ ಆಸ್ ಆನ್ ಎಂಡೋಕ್ರೈನ್ ಗ್ಲ್ಯಾಂಡ್ ಸೆಕ್ರೀಟ್ಸ್ ಎಚ್ ಸಿ ಜಿ, ಹೆಚ್ ಪಿ ಎಲ್, ಎಸ್ಟ್ರೋಜನ್, ಪ್ರೊಜೆಸ್ಟಿರಾನ್. ಸೊ ಇನ್ ಅಡಿಷನ್ ಟು ದಿಸ್, ಇದು ಜೊತೆಗೆ ಓವರಿ ಆಲ್ಸೋ ಸೆಕ್ರೀಟ್ಸ್ ಅನದರ್ ಇಂಪಾರ್ಟೆಂಟ್ ಹಾರ್ಮೋನ್ ಕಾಲ್ಡ್ ಆಕ್ಸಿಟೋಸಿನ್. ಇನ್ನೊಂದು ಇಂಪಾರ್ಟೆಂಟ್ ಹಾರ್ಮೋನ್ ಅನ್ನು ಕೊಡುತ್ತೆ, ದಟ್ ಈಸ್ ಕಾಲ್ಡ್ ಆಕ್ಸಿಟೋಸಿನ್ ಅಂತ ಕರಿತೇವೆ. ದೆನ್ ದಿ ಸೆಕೆಂಡ್ ಫಂಕ್ಷನ್ ಆಫ್ ಪ್ಲಾಸೆಂಟಾ, ಪ್ಲಾಸೆಂಟಾ ಸರ್ವ್ಸ್ ಆಕ್ಸಿಜನ್ ಅಂಡ್ ಅದರ್ ಎಸೆನ್ಷಿಯಲ್ ನ್ಯೂಟ್ರಿಯಂಟ್ಸ್ ಟು ದಿ ಫೀಟಸ್. ಏನ್ ಕೊಡುತ್ತೆ ಇದು, ತಾಯಿಯಿಂದ ಅವಶ್ಯಕತೆ ಇರ್ತಕ್ಕಂಥ ಅವಶ್ಯಕವಾಗಿರ್ತಕ್ಕಂಥ ಪೋಷಕಾಂಶಗಳನ್ನ, ಆಕ್ಸಿಜನ್ ಅನ್ನ, ಡಿಸಾಲ್ವ್ ಆಕ್ಸಿಜನ್, ಸೊ ಇಲ್ಲಿ ಆರ್ ಪಿ ಸಿ ಅಂತ ಕರಿತೀವಿ, ಆಕ್ಸಿಜನ್ ಅನ್ನ ಏನ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಫೀಟಸ್ಗೆ. ದೆನ್ ಥರ್ಡ್ ಫಂಕ್ಷನ್, ಸೊ ದಿ ಪ್ಲಾಸೆಂಟಾ ಸರ್ವ್ಸ್ ಆಸ್ ಎಕ್ಸ್ಕ್ರೀಟರಿ ಆರ್ಗನ್ ಬಿಕಾಸ್ ಇಟ್ ರಿಮೂವ್ಸ್ ದಿ ವೇಸ್ಟ್ ಪಾರ್ಟಿಕಲ್ಸ್ ಫ್ರಮ್ ದಿ ಫೀಟಲ್ ಬಾಡಿ. ಬೆಳೆಯುವಂತ ಮಗುವಿನಿಂದ ಬಂದಂತಹ ತ್ಯಾಜ್ಯ ವಸ್ತುವನ್ನ ಏನ್ ಮಾಡುತ್ತೆ, ಪ್ಲಾಸೆಂಟಾ ಎಕ್ಸೋಕ್ರೈನ್
ಗ್ಲ್ಯಾಂಡ್ ಆಗ್ಬಿಟ್ಟು ಐ ಮೀನ್ ಸಾರಿ ದಟ್ ಈಸ್ ಎಕ್ಸ್ಕ್ರಿಟರಿ ಆರ್ಗನ್ ಆಗಿ ಅದು ಹೊರಗೆ ತಗೊಂಡ್ಬರುತ್ತೆ, ಹೊರಗೆ ಕಳಿಸುತ್ತೆ. ಹೀಗೆ ಹಲವಾರು ಫಂಕ್ಷನ್ಸ್ ಅನ್ನು ಮಾಡ್ತಾ ಹೋಗ್ತದೆ ಈ ಒಂದು ಪ್ಲಾಸೆಂಟಾ ಅಂತ ಹೇಳ್ತೇವೆ. ದಟ್ ಈಸ್ ದಿ ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ. By that time, so ovary also secretes a hormone called that is oxytocin. This hormone secretes during the pregnancy only. ಯಾವಾಗ ಸೆಕ್ರೆಟ್ ಆಗ್ತದೆ ಇದು? ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಸೆಕ್ರೆಟ್ ಆಗ್ತದೆ. ಸೊ ದಿ ಫರ್ಟಿಲೈಸೇಷನ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪ್ರೆಗ್ನೆನ್ಸಿ ಟುಗೆದರ್ ಕಾನ್ಸ್ಟಿಟ್ಯೂಟ್ ಆಸ್ ಏನಂತ ಹೇಳ್ತೀವಿ, ಕಾನ್ಸೆಪ್ಷನ್ ಅಂತ ಕರಿತೇವೆ ಗರ್ಭಧಾರಣೆ ಮತ್ತೆ ಫರ್ಟಿಲೈಸೇಷನ್ನು ಮತ್ತೆ ಮುಂದಿನ ಹಂತ ಪ್ರೆಗ್ನೆನ್ಸಿಯನ್ನ ಏನಂತ ಕರಿತೀವಿ, ದಟ್ ಈಸ್ ಕಾನ್ಸೆಪ್ಷನ್ ಅಂತ ಕರಿತೇವೆ. ಕಾನ್ಸೆಪ್ಷನ್. So, the next, what all the events takes place during the embryonic development? So, I will take in next class.